ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನೋಡಿ, ನಮ್ಮನೆ ಹಿತ್ತಲಲ್ಲಿ ಎಷ್ಟೊಂದು ಫ್ಯಾಷನ್ ಫ್ರೂಟ್ ಆಗಿದೆ ಅಂತ. ನಮ್ಮ ಮನೇಲಿ ತುಂಬ ಫ್ಯಾಷನ್ ಫ್ರೂಟ್ ಆಗುತ್ತೆ. ಮೋಸ್ಟ್ಲಿ ಎಲ್ಲರ ಮನೆಯಲ್ಲಿ ಈಗ ಫ್ಯಾಷನ್ ಫ್ರೂಟ್ ಇರಬಹುದು. ಇವಾಗ ಫ್ಯಾಷನ್ ಫ್ರೂಟಿದ್ದು ಸೀಸನ್ ಅಲ್ವಾ? ಇವತ್ತಿನ ವೀಡಿಯೋದಲ್ಲಿ ನಮಗೆ ಫ್ಯಾಷನ್ ಫ್ರೂಟಿದ್ದು ಒಳ್ಳೆ ಒಂದು ಜ್ಯೂಸ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ಜ್ಯೂಸ್ ತುಂಬ ಹೆಲ್ತಿನೂ, ಅದೇ ರೀತಿ ಅಷ್ಟೇ ಟೇಸ್ಟಿಯಾಗಿರುವಂತಹ ಜ್ಯೂಸ್. ಫ್ಯಾಷನ್ ಫ್ರೂಟಿಂದ ನಮಗೆ ಚಟ್ನಿ ಮಾಡ್ಬೋದು, ಅದೇ ರೀತಿ ಸಾರು ಮಾಡಬಹುದು. ಫ್ಯಾಷನ್ ಫ್ರೂಟ್ ಚಟ್ನಿದು ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ನೋಡಬಹುದು. ಇವತ್ತಿನ ವೀಡಿಯೋದಲ್ಲಿ ಜ್ಯೂಸ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ಎರಡು ಫ್ಯಾಷನ್ ಫ್ರೂಟ್ ತಗೊಂಡಿದ್ದೀನಿ ಈ ಥರ. ಇದನ್ನೀಗ ನಾವು ಕಟ್ ಮಾಡಿ ಇದರೊಳಗಡೆ ಇರುವ ಫ್ರೂಟನ್ನು ಮಾತ್ರ ತಗೋಬೇಕು. ನೋಡಿ, ಈ ಥರ ಒಂದು ಮಿಕ್ಸಿ ಜಾರ್ ತಗೊಂಡು, ಮಿಕ್ಸಿ ಜಾರಿಗೆ ಈ ಥರ ಫ್ಯಾಷನ್ ಫ್ರೂಟ್ ಒಳಗಡೆ ಈ ಥರ ಯೆಲ್ಲೋ ಕಲರಲ್ಲಿ ಅದರದ್ದು ಫ್ರೂಟ್ ಇರುತ್ತೆ, ಅದನ್ನು ಮಾತ್ರ ನಾವಿವಾಗ ಮಿಕ್ಸಿ ಜಾರಿಗೆ ಹಾಕೋಬೇಕು. ಕೆಲವೊಂದು ಫ್ಯಾಷನ್ ಫ್ರೂಟ್ ಒಳಗಡೆ ತುಂಬಾ ಅದರೊಳಗಡೆ ಫ್ರೂಟ್ ಇರುತ್ತೆ, ಕೆಲವುದರಲ್ಲಿ ಜಾಸ್ತಿ ಇರೋದಿಲ್ಲ. ಇವಾಗ ನೋಡಿ, ಫಸ್ಟಿಗೆ ನಾನೊಂದು ಕಟ್ ಮಾಡಿದ್ರಲ್ಲಿ ತುಂಬಾ ಇತ್ತು, ಇವಾಗ ಸಣ್ಣದೊಂದು ಫ್ಯಾಷನ್ ಫ್ರೂಟ್ ಕಟ್ ಮಾಡಿದ್ರಲ್ಲಿ ಒಂಚೂರ ಇತ್ತು ನೋಡಿ, ಆ ಥರ. ಇವಾಗ ನಾವು ನೋಡಿಕೊಂಡು ನೀರು ಹಾಕೋಬೇಕು. ನಾನು ಇವಾಗ ಒಂದು 500 ml ಅಷ್ಟು ನೀರು ಹಾಕುವಷ್ಟು ಫ್ಯಾಷನ್ ಫ್ರೂಟಿದ್ದು ಜ್ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾವು ಸಕ್ಕರೆ ಹಾಕಬೇಕು. ನಾನಿವಾಗ ದೊಡ್ಡ ಒಂದು ಚಮಚಕ್ಕೆ 3 ಚಮಚ ಸಕ್ಕರೆ ಹಾಕ್ತಾ ಇದ್ದೀನಿ. ಬೇರೆ ಎಂತ ಹಾಕೋದು ಬೇಡ, ನಾವು ಇದಕ್ಕೆ ಫ್ಯಾಷನ್ ಫ್ರೂಟಿದು ಹಣ್ಣು ಮತ್ತು ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ಒಂದ್ಸರ್ತಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡಿ ತಂದಿದ್ದೀನಿ. ನೋಡಿ, ಈ ಥರ ಇರುತ್ತೆ ಇದು, ಈ ಥರ ಒಂಥರ ಕ್ರೀಮಿ ಥರ ಇರುತ್ತೆ. ಇನ್ನು ನಾವು ಇದಕ್ಕೆ ನೀರು ಆ್ಯಡ್ ಮಾಡಬೇಕು. ನಾನು ಫಸ್ಟಿಗೆ 1 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನೀರು ಹಾಕಿ ಚೆನ್ನಾಗಿ ಇದನ್ನೆಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಸುಲಭವಾಗಿ ಈ ಜ್ಯೂಸ್ ನಮಗೆ ಮಾಡಬಹುದು. ಇವಾಗ ಫ್ಯಾಷನ್ ಫ್ರೂಟ್ ನಮ್ಮ ಮನೇಲಿದ್ದರೆ ನೆಂಟರೆಲ್ಲ ಬಂದಾಗ ಬೇಗ ನಮಗೆ ಮಾಡಬಹುದು. ಅದೇ ರೀತಿ ಒಳ್ಳೆ ಟೇಸ್ಟಿ, ಅದೇ ರೀತಿ ಹೆಲ್ತಿನೂ ಆಗಿರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ಥರ ಒಂದು ಬೌಲ್ಗೆ ಇದನ್ನು ಚೆನ್ನಾಗಿ ಸೋಸಿ ತಗೋಬೇಕು. ಯಾಕಂದರೆ ಇದರೊಳಗಡೆ ಕಪ್ಪು ಕಲರ್ ಇದೊಂದು ಬೀಜ ಇರುತ್ತೆ, ಆ ಬೀಜನೆಲ್ಲ ತೆಗೆಯೋಕ್ಕೋಸ್ಕರ ಈ ಥರ ಚೆನ್ನಾಗಿ ಇದನ್ನು ಸೋಸಿ ತೆಗಿಬೇಕು. ನೋಡಿ, ಈ ಥರ ಚೆನ್ನಾಗಿ ಇದನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ, ಈ ಥರ ಈ ಬ್ಲ್ಯಾಕ್ದು ಸೀಡ್ ಇರುತ್ತಲ್ಲ ಅದನ್ನೆಲ್ಲ ಹಾಕಲಿಕ್ಕೆ ಬಾರದು ನಾವು. ಅದನ್ನೆಲ್ಲ ಸೋಸಿ ಚೆನ್ನಾಗಿ ಕ್ಲೀನ್ ಮಾಡಿ ತಗೋಬೇಕು ಇವಾಗ. ನೋಡಿ, ಈ ಥರ ಫಸ್ಟಿಗೆ 1 ಲೋಟದಷ್ಟು ಮಾತ್ರ ನಾವು ನೀರು ಹಾಕಿದ್ದು, ಇನ್ನು ಮಿಕ್ಸಿ ಜಾರೆಲ್ಲ ತೊಳೆದು ಇನ್ನೂ 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. 2 ಫ್ಯಾಷನ್ ಫ್ರೂಟಿಂದ ನಮಗೆ 500 ml ಅಷ್ಟು ಜ್ಯೂಸನ್ನು ಮಾಡ್ಕೋಬಹುದು. ಇವಾಗ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ಟೇಸ್ಟ್ ಚೆಕ್ ಮಾಡ್ಕೋಬೇಕು. ಶುಗರ್ ಇದ್ದು ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ನೋಡಿದರೆ, ಇವಾಗ ನೋಡಿ ತುಂಬಾ ಚೆನ್ನಾಗಿದೆ, ನಮ್ಮದು ಜ್ಯೂಸ್ ಇಲ್ಲಿ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಸರ್ವ್ ಮಾಡ್ಕೋಬೋದು. ಈ ಬೇಸಿಗೆಯಲ್ಲಿ ಒಳ್ಳೆ ಒಂದು ಡ್ರಿಂಕ್ ಇದು, ಎಲ್ಲರೂ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ತಿಯಾಗಿರುವ ಜ್ಯೂಸ್, ಅದೇ ರೀತಿ ಅಷ್ಟೇ ಟೇಸ್ಟಿಯಾಗಿರುವ ಜ್ಯೂಸ್, ಸಿಂಪಲ್ಲಾಗಿ ನಮಗೆ ಮಾಡುವಂತಹ ಒಂದು ಜ್ಯೂಸ್ ಇದು. ನಾವು ಅದೇ ರೀತಿ ಗ್ಲಾಸಿಗೆ ಹಾಕಿ ಸರ್ವ್ ಮಾಡುವಾಗ 1-2 ಕ್ಯೂಬ್ ಐಸ್ ಕ್ಯೂಬ್ಸ್ ಹಾಕಿ ಸರ್ವ್ ಮಾಡಿದರೆ ಅಷ್ಟು ಟೇಸ್ಟಿಯಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ. ಅದೇ ರೀತಿ ನಾನಿವಾಗ 2 ಗ್ಲಾಸ್ ನೀರು ಹಾಕಿದ್ದೇನಲ್ಲ, ನೀರು ಬದಲು 1 ಗ್ಲಾಸ್ ನೀರು ಹಾಕಿ ಇನ್ನೊಂದು ಗ್ಲಾಸು ಚಪ್ಪೆ ಸೋಡಾನೂ ಹಾಕಿ ನಾವು ಮಾಡ್ಬೋದು. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಸೋಡಾ ಹಾಕಿನೂ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಿರುತ್ತೆ ಇದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇದೇ ರೀತಿ ವಿಡಿಯೋದಲ್ಲಿ ನೋಡೋವರೆಗೂ ಬಾಯ್.